ಬ್ಯಾಡ್ ಲಕ್ ಸರ್ ಮೈ ಟಿ ತಮಗೆ ನಾನು ಸಾಕಷ್ಟು ದಿನದಿಂದ ಕಾಯ್ತಾ ಇದ್ದೆ ಇಂಟ್ರಿ ಮಾಡ್ಬೇಕಂತ ಹೇಳಿ ಯಾಕಂದ್ರೆ ಕ್ರಾಂತಿ ನ್ಯೂಸ್ ಮುಖ್ಯನವಾಗಿ ಸಾಕಷ್ಟು ರಾಜ್ಯಾದ್ಯಂತ ತಮ್ಮ ಪ್ರದರ್ಶನವನ್ನು ನೋಡಲಿಕ್ಕೆ ಕಾಯ್ತಾ ಇದ್ದಾರೆ ಟಾಸನ್ನು ಸೋತಿದ್ದೀರಿ ತಮಗೆ ಬ್ಯಾಟಿಂಗ್ ಆಹ್ವಾನವನ್ನ ನೀಡ್ತಾ ಇದ್ದಾರೆ ವಿಧಾತ್ರಿ ತಂಡ ಸೊ ಯಾವ ರೀತಿ ಗೇಮ್ಲೇನ್ ಮಾಡ್ಕೊಂಡಿದ್ದಾರೆ ಸರ್ ಟೂರ್ನಮೆಂಟ್ ತುಂಬಾ ನಡ್ಸ್ಕೊಂಡ್ ಬರ್ತಿದಾರೆ ಮಳೆ ಕಾರಣದಿಂದ ಸ್ವಲ್ಪ ಉಂಟಾಯಿತು ಆದರೂ ಪರವಾಗಿಲ್ಲ ಕಂಟಿನ್ಯೂ ಮಾಡ್ಕೊಂಡು ಬರ್ತಿದ್ದಾರೆ ತುಂಬ ಚೆನ್ನಾಗಿ ನಡೆಸಿದ್ದಾರೆ ಖುಷಿ ಆಯಿತು ಬಟ್ ನಮಗೀಗ ಟಾಸ್ ಹೋದ್ರೂ ಪರವಾಗಿಲ್ಲ ಬ್ಯಾಟಿಂಗ್ ಲೈನಪ್ ಚೆನ್ನಾಗಿ ತುಂಬ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಒಳ್ಳೆಯ ಸ್ಕೋರ್ನ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ ನಮ್ಮ ಕ್ರಾಂತಿ ನ್ಯೂಸ್ನ ಸಮಸ್ತ ವೀಕ್ಷಕರ ತಿಳಿಪಡಿಸ್ತಾ ಇದ್ದೇನೆ ಬೆಂಗಳೂರಿನ ವೈಟ್ ಫೀಲ್ಡ್ ಪರಿಸರದಲ್ಲಿ ಹುಟ್ಟಿ ರಾಜ್ಯಾದ್ಯಂತ ಸಂಚರಿಸಿ ಪ್ರಸ್ತುತ ರಾಜ್ಯ ಕಂಡಂತ ಡೇಂಜರಸ್ ಅಪಾಯಕಾರಿ ತಂಡ ಮೈಟಿ ಪರವಾಗಿ ಸುದೀರ್ಘ ಕಾಲ ಆಡ್ತಾ ಇರ್ತಕ್ಕಂಥ ಆಟಗಾರ ನಿಜವಾಗ್ಲೂ ರಾಜ್ಯಾದ್ಯಂತ ಸಂಚರಿಸಿ ಸಾಕಷ್ಟು ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥ ಆಟಗಾರ ಮ್ಯಾನ್ ಆಫ್ ದಿ ಸಿರೀಸ್ ಮ್ಯಾನ್ ಆಫ್ ದಿ ಮ್ಯಾಚ್ ಜೊತೆಯಲ್ಲಿ ಆಪತ್ ಕಾಲದಲ್ಲಿದ್ದಂತಹ ಒಂದು ಮೈಟಿ ಬೆಂಗಳೂರಿಗೆ ಬಹಳ ಉತ್ತಮ ರೀತಿ ಆಟವನ್ನು ಆಡುವ ಮುಖ್ಯನವಾಗಿ ಸಾಕಷ್ಟು ಪಂದ್ಯಾಟವನ್ನ ಕೊಟ್ಟಂತ ಆಟಗಾರ ಮೈಟಿ ಠಿ ತಮಗೆ ಗೊತ್ತಿರತಕ್ಕಂಥ ವಿಚಾರ ಮೈಟಿ ಠಿ ಮುಳ್ಳಿರುವರು ನಮ್ಮ ಬೆಂಗಳೂರಿನ ಹೆಸರಲ್ಲ ಇಡೀ ರಾಜ್ಯದ ಹೆಸರನ್ನ ದೇಶಕ್ಕೆ ಚಿರಪರಿಚಯಿಸಿದ್ದಾರೆ ಕಾರಣ ಇತ್ತೀಚೆಗಷ್ಟೇ ಮುಕ್ತಾಯಗೊಂಡಿರ್ತಕ್ಕಂಥ ಐ ಎಸ್ ಪಿ ಎಲ್ ಏನು ಇಂಡಿಯನ್ ಸ್ಟ್ರೀಟ್ ಪ್ರೀಮಿಯರ್ ಲೀಗ್ ಅಂತ ಹೇಳ್ತೇವೆ ಯಾವ ರೀತಿ ಐ ಪಿ ಎಲ್ ಮಾದರಿಯಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಸಾಗಿ ಬರ್ತದೆ ಅದೇ ಮಾದರಿಯಲ್ಲಿ ಆಟಗಾರರನ್ನು ಹರಾಜಿನ ಮುಖ್ಯನವಾಗಿ ಖರೀದಿ ಮಾಡಿಕೊಂಡು ಕ್ರಿಕೆಟ್ ಪಂದ್ಯಾವಳಿಯನ್ನು ನಡೆಸ್ತಾರೆ ಅದೇ ರೀತಿಯಲ್ಲಿ ಐ ಎಸ್ ಪಿ ಎಲ್ ಅಲ್ಲಿ ಮಾಜಿ ಮುಂಬೈ ಏನು ಅಮಿತಾಬ್ ಬಚ್ಚನ್ ಹಾಗೂ ಅಭಿಷೇಕ್ ಬಚ್ಚನ್ ರವರ ಒಂದು ಮಾಲೀಕತ್ವದ ಒಂದು ತಂಡ ಆ ಒಂದು ತಂಡದಲ್ಲಿ ಬಹಳಷ್ಟು ಉತ್ತಮ ರೀತಿ ಆಟವನ್ನು ಆಡಿದಂಥ ಆಟಗಾರ ಜೊತೆಯಲ್ಲಿ ಅವರ ದಿ ಪಂದ್ಯ ಅವರ ಒಂದು ಆಟದಿಂದಾಗಲೇ ಫೈನಲ್ಗೆ ಒಂದು ಲಗ್ಗೆಯನ್ನು ಇಟ್ಟಿತ್ತು ಸೊ ಆ ಸಂದರ್ಭದಲ್ಲಿ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿತ್ತು ಮಾಜಿ ಮುಂಬೈ ಬನ್ನಿ ಅವ್ರನ್ನ ಮಾತಾಡ್ಸೋಣ ಮುಳ್ಳಿರವರೇ ತಮಗೆ ಪ್ರಥಮ ಬಾರಿಗೆ ನಾನು ಟೀಮ್ ಇಂಡಿಯಾ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ಕ್ರಾಂತಿ ನ್ಯೂಸ್ನ ಪರವಾಗಿ ನಾನು ಧನ್ಯವಾದವನ್ನು ಸಮರ್ಪಿಸ್ತೇನೆ ಯಾಕಂದರೆ ರಾಜ್ಯಾದ್ಯಂತ ಸಾಕಷ್ಟು ಲಕ್ಷಾಂತರ ಆಟಗಾರರು ಅಪ್ಲಿಕೇಶನ್ ಹಾಕಿದ್ರು ಕೇವಲ ಮಾಜಿ ಮುಂಬೈಯಿಂದ ತಾವು ಹಾಗೂ ರೇಣುಗೌಡ ಮಾಲೀಕತ್ವದ ಫ್ರೆಂಡ್ಸ್ ಬೆಂಗಳೂರಿನ ಆಟಗಾರ ಜೂನಿಯರ್ ಗೇಲ್ ಖ್ಯಾತಿಯ ಸಾಗರ್ ಭಂಡಾರಿ ಟೈಗರ್ ಆಫ್ ಕೋಲ್ಕತ್ತಾ ತಂಡದ ಪರವಾಗಿ ಆಡಿದಂತ ಇಬ್ಬರು ಆಟಗಾರ ಮಾತ್ರ ಸೊ ಈ ನಿಟ್ಟಿನಲ್ಲಿ ತಾವು ಅಂದ್ಕೊಂಡಿದ್ರೆ ಐ ಎಸ್ ಪಿ ಎಲ್ ನಾನು ಆಯ್ಕೆ ಆಗ್ತೀನಿ ಎಂಬುದನ್ನು ಆದಷ್ಟು ನಾನು ಪ್ರಯತ್ನ ಕೊಟ್ಟಿದ್ದೆ ನಾನು ಯಾಕಂದ್ರೆ ನಮ್ಗೆ ಗೊತ್ತಿರಲಿಲ್ಲ ಸೆಲೆಕ್ಷನ್ ಅಲ್ಲಿ ಯಾವ ರೀತಿ ನಡೆಸ್ತಾರೆ ಏನು ಅಂತ ಏನು ಗೊತ್ತಿರಲಿಲ್ಲ ನಮಗೆ ಬಟ್ ಎಲ್ಲರೂ ಅವತ್ತಿನ ದಿನ ನಲವತ್ತು ಸಾವಿರ ಜನ ಇದ್ದರು ಟ್ರಯಲ್ಸ್ಗೆ ಬೆಂಗಳೂರಲ್ಲಿ ನೆಟ್ಸಲ್ಲಿ ಪ್ರಾಕ್ಟೀಸು ಬೌಲಿಂಗು ಮತ್ತು ಬ್ಯಾಟಿಂಗ್ ಎಲ್ಲ ಅಂದರೆ ಸೆಲೆಕ್ಟರ್ಸ್ ಅಲ್ಲ ಅಲ್ಲೇ ಎಲ್ಲ ನಾರ್ತ್ ಅವರೇ ಟ ಸೆಲೆಕ್ಟರ್ಸು ಬಟ್ ನಾನು ಉತ್ತಮವಾಗಿಯೇ ಕೊಟ್ಟಿದ್ದೆ ಅಲ್ಲಿ ಸರ್ ಸಾಕಷ್ಟು ನಿಮ್ಮ ಅಭಿಮಾನಿಗಳು ನಿಮ್ಮ ಹಿತೈಷಿಗಳು ಕಾಯ್ತಾ ಇದ್ದಾರೆ ಐ ಎಸ್ ಪಿ ಎಲ್ ಯಾವ ರೀತಿ ಆಯ್ತು ಯಾಕಂದ್ರೆ ಐ ಪಿ ಎಲ್ ನಲ್ಲಿ ಅಂದ್ರೆ ನಮ್ಮ ಆರ್ ಸಿ ಬಿ ತಂಡ ಹೋಗಬೇಕಾದ್ರೆ ಒಂದು ಸುಸಜ್ಜಿತವಾದಂಥ ಒಂದು ಬಸ್ ಓಲೋ ಬಸ್ ಹೋಗ್ತದೆ ಸೊ ತಮಗೆ ಅದೇ ರೀತಿ ಟ್ರೀಟ್ ಮಾಡಿದ್ರ ಜೊತೆಯಲ್ಲಿ ತಾವು ಎಷ್ಟು ಲಕ್ಷಕ್ಕೆ ತಮ್ಮನ್ನ ಅಮಿತಾಬ್ ಬಚ್ಚನ್ ಹಾಗೂ ಅಭಿಷೇಕ್ ಬಚ್ಚನ್ ಮಾಲೀಕದ ಒಂದು ತಂಡ ಖರೀದಿ ಮಾಡಿತ್ತು ಸರ್ ಬೇಸ್ ಪ್ರೈಝು ಮೂರು ಲಕ್ಷಕ್ಕೆ ತಗೊಂಡ್ರು ಸೊ ತಮಗೆ ಸಿಕ್ಕಿರ್ತಕ್ಕಂಥ ಅಮೌಂಟು ಅದು ಎಷ್ಟು ಸಿಕ್ತು ಯಾವಾಗ ಸಿಕ್ತು ಸರ್ ಇನ್ನೇನು ಟೂರ್ನಮೆಂಟ್ ಮುಗಿಬೇಕು ಇನ್ನೊಂದು ಮೂರು ದಿನ ನನಗೆ ಅಮೌಂಟ್ ಕ್ಲಿಯರ್ ಮಾಡಿದ್ರು ಓಕೆ ನಮ್ಮ ಕ್ರಾಂತಿ ನ್ಯೂಸ್ ಮುಖೇನವಾಗಿ ಕೇಳಿಕೊಳ್ತಾ ಇದ್ದೇನೆ ನಮ್ಮ ಮೈಟಿ ಮುಳ್ಳಿ ನೋಡಿ ತಾವು ನೋಡಬಹುದು ಅಭಿಷೇಕ್ ಬಚ್ಚನ್ ಎಷ್ಟು ಆತ್ಮಹತ್ಯೆ ಅಂದ ಅವ್ರನ್ನ ತಪ್ಪು ಫೋಟೋನ ಇಡಿಸ್ಕೊಳ್ತಾ ಇದ್ದಾರೆ ಜೊತೆಯಲ್ಲಿ ಅಮಿತಾಬ್ ಬಚ್ಚನ್ ಅವರು ಕೂಡ ಬಹಳಷ್ಟು ಪ್ರೀತಿಪೂರ್ವಕವಾಗಿ ಅವ್ರನ್ನ ತಪ್ಕೊಂಡು ಒಂದು ಫೋಟೋಯನ್ನ ಹಿಡಿತಾ ಇದಾರೆ ಜೊತೆಯಲ್ಲಿ ಬಲಗೈಯಲ್ಲಿ ಆ ಏಜಾಸ್ ಖುರೇಶಿ ಸ್ಫೋಟಕ ಆಟಗಾರ ಕೂಡ ಇದ್ದಾನೆ ಎಡ ಎಡಭಾಗದಲ್ಲಿ ಮೈಟಿ ಮುಳ್ಳಿ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ಸರ್ ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ ಈಗ ನಾನು ಕೂಡ ಮುಂಬೈಗೆ ತೆಳಿದೆ ನಾವು ಸ್ಟಾರ್ ನಟರನ್ನ ನೋಡಬೇಕು ನೋಡಬೇಕು ಅಂತ ಅಂದ್ಕೊಂಡಿದ್ದೆ ಆದ್ರೆ ನಮಗೆ ಅವಕಾಶ ಸಿಗಲ್ಲ ತಾವು ಪ್ರಥಮ ಬಾರಿಗೆ ಏನು ಮಾಜಿ ಮುಂಬೈಗೆ ಆಯ್ಕೆ ಆಗಿದಿರಿ ಅಂತ ತಕ್ಷಣ ತಬ್ಗ್ ಹೇಗೆ ಅನಿಸ್ತು ಜೊತೆಯಲ್ಲಿ ಅಭಿಷೇಕ್ ಬಚ್ಚನ್ ಏನು ಸರ್ ಅಷ್ಟೊಂದು ಆತ್ಮೀಯ ಜೊತೆಯಲ್ಲಿ ವೆಂಕಟೇಶ್ ಪ್ರಸಾದ್ ಕೂಡ ಹೇಗೆ ಅನಿಸ್ತು ಸರ್ ಆ ಸಂದರ್ಭ ಯಾಕಂದ್ರೆ ಒಂದು ನ ಮರೆಯಲಾಗದಂಥ ಒಂದು ಕ್ಷಣ ಅಮಿತಾಬ್ ಬಚ್ಚನ್ ಜೊತೆ ಅಭಿಷೇಕ್ ಬಚ್ಚನ್ ಜೊತೆ ಜೊತೆಯಲ್ಲಿ ವೆಂಕಟೇಶ್ ಪ್ರಸಾದ್ ಜೊತೆ ಒಂದು ಕನಸು ನನಸಾಗಿ ಆ ಪರಿವರ್ತನೆ ಕೊಡೋದು ಹೇಗೆ ಅನಿಸುತ್ತೆ ಆ ಸಂದರ್ಭದಲ್ಲಿ ಫಸ್ಟ್ ಆಫ್ ಆಲ್ ಅವ್ರನ್ನ ನೋಡಬೇಕಂದ್ರೆ ತುಂಬ ಕಷ್ಟ ಅವ್ರು ಯಾರಿಗೂ ಅಷ್ಟೊಂದು ಬೇಗ ಸಿಗಲ್ಲ ನಾನು ಏನಾದೃಷ್ಟ ಮಾಡಿದ ಗೊತ್ತಿಲ್ಲ ಬಟ್ ನಾನು ಸೆಲೆಕ್ಟ್ ಆಗಿ ಅಲ್ಲಿ ಹೋದಾಗ್ಲಿಂದ ನನಗೆ ತುಂಬ ಖುಷಿ ಆಯ್ತು ನನಗೆ ಅವ್ರನ್ನ ನೋಡಿ ಅವ್ರನ್ನ ಮಾತಾಡಿಸಿ ತುಂಬ ಚೆನ್ನಾಗೇ ನಮ್ಮ ಜೊತೆ ಮಾತಾ ಹಲೋ ಹಲೋ ಸೊ ಅಂತಿಮವಾಗಿ ಏನಂತ ವಾಗ್ದಾನ ನೀಡಿದ್ದಾರೆ ತಾವು ಯಾವಾಗ ಬೇಕಾದರೂ ಮುಂಬೈಗೆ ಬನ್ನಿ ನಾನು ಭೇಟಿ ಆಗ್ತೀನಿ ಅಂತ ಏನಾದರೂ ಅಮಿತಾಬ್ ಬಚ್ಚನ್ ಅಥವಾ ಅಭಿಷೇಕ್ ಬಚ್ಚನ್ ಹೇಳಿದಾರಾ ಹೇಳ ಸರ್ ನೀವು ಯಾವಾಗಾದರೂ ಬನ್ನಿ ನಾವು ಮೀಟ್ ಮಾಡ್ತೀವಿ ಅಂತ ಬೆಸ್ಟ್ ಆಫ್ ಲಾಕ್ ಮುರುಳ್ಳಿರವರ ತಮ್ಮ ಜೊತೆ ನಾನು ಮಾತಾಡಿದ ಹೆಮ್ಮೆಯ ವಿಚಾರ ಇಷ್ಟು ಮುಳ್ಳಿರವರ ಮಾತು ಏನು ಅಭಿಷೇಕ್ ಬಚ್ಚನ್ ಹಾಗೂ ಅಮಿತಾಬ್ ಬಚ್ಚನ್ ಬಹಳಷ್ಟು ಆತ್ಮೀಯತೆಯಿಂದ ಮಾತನಾಡಿಸಿದಾರೆ ಎಂಬುದನ್ನು ತಿಳಿಪಡಿಸಿದ್ದಾರೆ ಟಾಸ್ ಜಯಿಸಿರ್ತಕ್ಕಂಥ ವಿಧಾತ್ರಿ ತಂಡ ಆರಂಭಿಕವಾಗಿ ಕ್ಷೇತ್ರ ರಕ್ಷಣೆನ ಆಯ್ಕೆ ಮಾಡಿಕೊಳ್ತಾ ಇದೆ ಮೈಚಿ ಬೆಂಗಳೂರು ತಂಡಕ್ಕೆ ಬ್ಯಾಟಿಂಗ್ ಆಹ್ವಾನವನ್ನು ನೀಡ್ತಾ ಇದ್ದಾರೆ ಬ್ಯಾಕ್ ಟು ಉಮೇಶ್ ಮೆಂಡಾ